ಮನೆಯಲ್ಲೇ ಸುಲಭವಾಗಿ ಹೋಮ್ಮೇಡ್ ವಾಂಗಿಬಾತ್ ಪೌಡರ್ನ ಯಾವ ರೀತಿ ರೆಡಿ ಮಾಡ್ಕೋಬಹುದು ಅನ್ನೋದನ್ನ ಈ ವಿಡಿಯೋ ಮುಖಾಂತರ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಂದು ಹಾಫ್ ಆನ್ ಅವರ್ ಟೈಮ್ ಇದ್ರೆ ಸಾಕಾಗತ್ತೆ, ತುಂಬಾ ಸುಲಭವಾಗಿ ಮಾಡ್ಕೋಬಹುದು. ಮನೇಲಿರುವಂತ ಇಂಗ್ರೀಡಿಯೆಂಟ್ಸ್ ನೇ ಬಳಸ್ಕೊಂಡು, ಅಂದ್ರೆ ಒಂದು 100 grams ಅಷ್ಟು ಇಂಗ್ರೀಡಿಯೆಂಟ್ಸ್ ನೇ ಬಳಸ್ಕೊಂಡು ಸುಲಭವಾಗಿ ಮಾಡೋದನ್ನ ಹೇಗೆ ಮಾಡ್ಬೋದು ಅನ್ನೋದನ್ನ ವಿಡಿಯೋ ಶೇರ್ ಮಾಡಿದೀನಿ. ಹೋಮ್ಮೇಡ್ ಪೌಡರ್ ಆಗಿರೋದ್ರಿಂದ ಅಂಗಡಿಯಲ್ಲಿ ತಂದು ಮಾಡೋದಕ್ಕಿಂತನೂ ಈ ಪುಡಿ ಬಳಸಿ ನೀವು ವಾಂಗಿಬಾತ್ ಮಾಡ್ಕೊಂಡ್ರೆ ಟೇಸ್ಟಿಯಾಗಿ ಆಗುತ್ತೆ. ಮಿಲ್ ಮಾಡ್ಸ್ಕೊಂಡ್ ಬರ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಮಿಕ್ಸಿಯಲ್ಲಿ ನಾವು ಈಸಿಯಾಗಿ ಇದನ್ನ ಗ್ರೈಂಡ್ ಕೂಡ ಮಾಡ್ಕೋಬಹುದು, ಹಾಗೆ ಅಪ್ ಟು 6 months ವರ್ಗೂ ನಾವು ಇದನ್ನ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ಸೊ ಬನ್ನಿ ಹೇಗೆ ಮಾಡೋದನ್ನೋದನ್ನ ನೋಡೋಣ. ಅದಕ್ಕೂ ಮುಂಚೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ದಲಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿಲ್ಲಿ ಐಟಮ್ಸ್ನೆಲ್ಲ ಒಂದು ಕಪ್ ಅಳತೆಲ್ಲೂ ಕೂಡ ಹೇಳ್ತಾ ಇದ್ದೀನಿ, ಹಾಗೆ ಗ್ರಾಮ್ಸ್ ಲೆಕ್ಕದಲ್ಲೂ ಕೂಡ ಹೇಳ್ತೀನಿ. ಮೊದಲು ಒಂದು ಕಡಾಯಿನ ಚೆನ್ನಾಗಿ ಕಾಯಿಸ್ಕೊಳ್ಬೇಕಾಗತ್ತೆ. ಕಾಯಿಸ್ಕೊಂಡು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಎಲ್ಲದನ್ನು ಫ್ರೈ ಮಾಡ್ಕೊಳ್ಬೇಕು. ಮೊದಲಿಗೆ ನಾನು ಕಡಲೆಬೇಳೆ ಹಾಕೊಳ್ತಾ ಇದ್ದೀನಿ. ನಾನಿಲ್ಲಿ 1 cup ಕಡಲೆಬೇಳೆ ತೊಗೊಂಡಿರೋದು, ಅಥವಾ ಗ್ರಾಮ್ಸಲ್ಲಿ ಹೇಳೋದಾದರೆ 150 grams ಅಷ್ಟು ಅಂತ ಹೇಳ್ಬೋದು. ಸೊ ಇದನ್ನು ಕೂಡ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಒಂದೊಂದೇ ಇಂಗ್ರೀಡಿಯೆಂಟ್ಸ್ನ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕೆಂಪಗಾಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಸೊ ನೋಡಿ ಇವಾಗ ಕಡಲೆಬೇಳೆ ಫ್ರೈ ಆಗಿದ್ದಾಯಿತು. ಇದನ್ನೆಲ್ಲ ನಾನು ಸಪ್ರೇಟಾಗಿ ಒಂದು ಬೌಲ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಎಲ್ಲ ಐಟಮ್ಸ್ನೂ ಕೂಡ ಒಂದೇ ಬೌಲ್ಗೆ ನಾವು ಹಾಕ್ಕೊಂಡ್ರೆ ಆಯಿತು. ನೆಕ್ಸ್ಟ್ ನೋಡಿ ಅದೇ ಕಡೆಗೆನೆ 1/2 cup ಉದ್ದಿನ ಬೇಳೆನ ಹಾಕೊಳ್ತಾ ಇದ್ದೀನಿ, ಅಥವಾ 100 grams ಅಷ್ಟು ಉದ್ದಿನ ಬೇಳೆನ ಹಾಕೊಳ್ತಾ ಇರೋದು. ಸೊ ಇದನ್ನು ಕೂಡ ಅಷ್ಟೇ, ಅರೋಮ ಎಲ್ಲ ಚೆನ್ನಾಗಿ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ಇದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಒಳ್ಳೆ ಅರೋಮ ಕೂಡ ಬರುತ್ತೆ ಉದ್ದಿನ ಬೇಳೆ. ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಇದನ್ನು ಕೂಡ ತೆಗೆದಿಟ್ಕೊಳ್ಬೇಕು. ಸೊ ನೋಡಿ ಇಷ್ಟು ಫ್ರೈ ಆದರೆ ಸಾಕು. ಹಾಗೆ ಇದಕ್ಕೆ 1 cup ಅಷ್ಟು ಧನಿಯಾ ಹಾಕೊಳ್ತಾ ಇದ್ದೀನಿ, ಅಥವಾ 150 grams ಅಷ್ಟು ಧನಿಯಾ. ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಕೂಡ ಲೋ ಫ್ಲೇಮಲ್ಲೇ ಇಟ್ಕೊಂಡು 3-4 ನಿಮಿಷ ಹುರ್ಕೊಳ್ತಾ ಇದ್ರೆ 1 by 1 ಎಲ್ಲನೂ ಕೂಡ ಈಸಿಯಾಗಿ ಹುರ್ಕೊಬೋದು. ಸೊ ಧನಿಯಾನೂ ಕೂಡ ಈಗ ಫ್ರೈ ಆಗಿದ್ದಾಯಿತು, ಇದನ್ನು ಕೂಡ ಇವಾಗ ತೆಗೆದಿಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಅದೇ ಕಡೆಗೆನೆ ಜೀರಿಗೆ ಹಾಕೊಳ್ತಾ ಇದ್ದೀನಿ. ಸೊ ಜೀರಿಗೆ 150 grams ಅಷ್ಟು ಹಾಕೊಳ್ತಾ ಇರೋದು, ಅಥವಾ 1 cup ಅಳತೆ ತಗೊಳ್ಳಿ. ಸೊ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಫಸ್ಟು ಮೊದಲಿಗೆ ನಾವು ಜೀರಿಗೆನ ಫ್ರೈ ಮಾಡ್ಕೊಳ್ತಾ ಇರಬೇಕು. ಅದೊಂದು 1/2 fry ಆದ ನಂತರ ಇದಕ್ಕೆ ಮೆಣಸನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ನೋಡಿ ಜೀರಿಗೆ ಎಲ್ಲ ಒಂದು ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ. ಫ್ರೈ ಆದ ನಂತರ, 1/2 fry ಆದ ನಂತರ 1 spoon ಅಷ್ಟು ಮೆಣಸನ್ನು ಹಾಕ್ಕೊಳ್ಬೇಕು. ಆ್ಯಕ್ಚುಲಿ ಮೆಣಸು ಅವಶ್ಯಕತೆ ಇಲ್ಲ, ಬಟ್ ನಾನಿಲ್ಲಿ ಜಸ್ಟ್ ಒಂದು ಫ್ಲೇವರ್ಗೆ ಇರಲಿ ಅಂತ ಹೇಳಿ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಮೆಣಸೆಲ್ಲ ಚೆನ್ನಾಗಿ ಫ್ರೈ ಆಗಿದ್ದಾಯಿತು. ಇವಾಗ ಇದಕ್ಕೆ ನಾನು ಮೆಂತ್ಯ ಕೂಡ ಹಾಕೊಳ್ತಾ ಇದ್ದೀನಿ. ನಾನಿಲ್ಲಿ ಹುರಿದಿಟ್ಕೊಂಡಿರುವಂಥ ಮೆಂತ್ಯನ ಸೇರಿಸ್ಕೊಳ್ತಾ ಇರೋದು, ಹಾಗಾಗಿ ಜೀರಿಗೆ ಮೆಣಸು ಜೊತೆಗೇ ಸೇರಿಸ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವು ಅದನ್ನು ಸಪ್ರೇಟಾಗಿ ಕೂಡ ಹುರಿದಿಟ್ಟಿಲ್ಲ ಅಂತಂದರೆ ಸಪ್ರೇಟಾಗಿ ಫ್ರೈ ಮಾಡ್ಕೋಬೋದು. ಸೊ 1 tablespoonಷ್ಟು ಮೆಂತ್ಯ ಹಾಕೊಳ್ತಾ ಇರೋದು. ಸೊ ಇದಿಷ್ಟು ಈಗ ಫ್ರೈ ಆಗಿದ್ದಾಯಿತು. ಇದನ್ನೆಲ್ಲ ಇವಾಗ ಅದೇ ಬೌಲ್ಗೆನೇ ಹಾಕಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಇವಾಗ ಅದೇ ಕಡೆಗೆನೇ 4 tablespoonಷ್ಟು ಗಸಗಸೆನ ಕೂಡ ಇವಾಗ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಗಸಗಸೆ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಪುಡಿಗೆ, ಹಾಗೆ ಟೇಸ್ಟ್ ತುಂಬ ಎನ್ಹ್ಯಾನ್ಸ್ ಮಾಡೋದೇ ಗಸಗಸೆ. ಸೊ 4 tablespoon ಹಾಕ್ಕೊಂಡಿರೋದು, ಹಾಗೆ ಇದನ್ನು ಕೂಡ ಒಂದು ಸ್ವಲ್ಪ ಚಟಪಟ ಅನ್ನೋವರೆಗೂ ಫ್ರೈ ಮಾಡ್ಕೊಳ್ಳಿ. ತುಂಬ ಬೇಗನೆ ಗಸಗಸೆ ಫ್ರೈ ಆಗೋಗ್ಬಿಡತ್ತೆ. ಸೊ ಹಾಗಾಗಿ ಲೋ ಫ್ಲೇಮ್ನಲ್ಲೇ ಇಟ್ಟು 1.5 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಸೊ ಹಾಗೆ ಬಿಟ್ಬಿಡ್ತು ಅಂತ ಅಂದರೆ ಬೇಗನೆ ಇದು ಫ್ರೈ ಆಗಿಬಿಡುತ್ತೆ, ಹಾಗಾಗಿ ಸೊ ಇದನ್ನು ಕೂಡ ತೆಗೆದಿಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಮೆಣಸಿನ್ಕಾಯಿಗಳನ್ನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇರೋದು ಫಸ್ಟು. ಸೊ ಇದು ಬಂದು ಕಲರಿಗೆ ಒಳ್ಳೆ ಕಲರ್ ಕೊಡುತ್ತೆ ಬ್ಯಾಡಗಿ ಮೆಣಸಿನ್ಕಾಯಿ. ಇದನ್ನು ನಾನು 150 grams ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. 1.5-3 ನಿಮಿಷ ಫ್ರೈ ಮಾಡ್ಕೊಂಡಿದ್ದ ನಂತರ ಇದನ್ನು ಕೂಡ ತೆಗೆದಿಟ್ಕೊಳ್ಬೇಕಾಗತ್ತೆ. ಗುಂಟೂರು ಮೆಣಸಿನ್ಕಾಯಿನೂ ಕೂಡ 150 grams ತಗೊಳ್ತಾ ಇದ್ದೀನಿ. ಸೊ ಬ್ಯಾಡಗೆ ಮೆಣಸಿನ್ಕಾಯಿ ಹಾಗೆ ಗುಂಟೂರು ಮೆಣಸಿನ್ಕಾಯಿನ ಸಮ ತಗೊಳ್ತಾ ಇರೋದು 150 grams ಅಷ್ಟು. ಸೊ ಇದನ್ನು ಕೂಡ ಹಾಗೆ ಲೈಟಾಗಿ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ಕೂಡ ತೆಗೆದಿಟ್ಕೊಳ್ಬೇಕಾಗತ್ತೆ. ಸೊ ನಾನೇನು ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ, ಮೆಣಸಿನ್ಕಾಯಿಗಳನ್ನ ಮಾತ್ರ ನಾನು ಸಪ್ರೇಟಾಗಿ ಫ್ರೈ ಮಾಡಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಸೊ ಈಗ ನೋಡಿ ಗುಂಟೂರು ಮೆಣಸಿನ್ಕಾಯಿ ಅದನ್ನು ಕೂಡ ಖಾರಕ್ಕೆ ಯೂಸ್ ಮಾಡ್ತಾ ಇರೋದು. ಸೊ ಹಾಗೆ ಇಲ್ಲಿ ಮೊಣಕಟ್ ಮೆಣಸಿನ್ಕಾಯಿನ ನಾನು 50 grams ಅಷ್ಟು ಹಾಕೊಳ್ತಾ ಇದ್ದೀನಿ. ಸೊ ಗುಂಟೂರು ಮೆಣಸಿನ್ಕಾಯಿ ಕೂಡ ಖಾರ ಇರುತ್ತೆ, ಹಾಗಾಗಿ ಮೊಣಕಟ್ ಮೆಣಸಿನ್ಕಾಯಿ ಖಾರಕ್ಕೆ ಅಂತಲೇ 50 grams ಅಷ್ಟು ಹಾಕೊಳ್ತಾ ಇದ್ದೀನಿ. ಸೊ ಇದನ್ನು ಕೂಡ ಫ್ರೈ ಮಾಡಿಕೊಂಡು ಮೆಣಸಿನ್ಕಾಯಿಗಳನ್ನೆಲ್ಲ ಸಪ್ರೇಟಾಗಿ ತೆಗೆದಿಟ್ಕೊಳ್ಬೇಕಾಗತ್ತೆ. 4-5 pieces ಅಷ್ಟು ಚಕ್ಕೆ ಹಾಕೊಳ್ತಾ ಇದ್ದೀನಿ, ಹಾಗೆ 5-6 ಲವಂಗ, 3 ಅನಾನಸ್ ಹೂವು, ಹಾಗೆ 2 ಮರಾಠಿ ಮೊಗ್ಗು, 8-10 ಏಲಕ್ಕಿ, 2 ದಳ ಜಾಪತ್ರೆ, ಅರ್ಶಿನ ಕೊಂಬು ಕುಟ್ಟಿರುವಂಥದ್ದು
ಜಾಕಾಯಿ ಎರಡು ಕೊಟ್ಟಿರುವಂಥದ್ದು. ಸೊ ಇದಿಷ್ಟನ್ನು ಸೇರಿಸಿ ಫ್ರೈ ಮಾಡ್ಕೊಳ್ಬೇಕು ಒಂದು 2-3 ನಿಮಿಷ. ಇದನ್ನು ಕೂಡ ಸ್ವಲ್ಪ ಅರೋಮ ಎಲ್ಲ ಬರೋವರೆಗೂ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇದನ್ನು ಕೂಡ ಅದೇ ಬೌಲ್ಗೆನೆ ಹಾಕಿಟ್ಕೊಳ್ತಾ ಇದ್ದೀನಿ. ಸೊ ಮೆಣಸಿನ್ಕಾಯಿ ಮಾತ್ರ ನಾನು ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ ಅಷ್ಟನ್ನೇ. ಒಂದು ಹಿಡಿಯಷ್ಟು ಕರ್ಬೇವಿನ ಸೊಪ್ಪನ್ನು ಹಾಕಿ ಫ್ಲೇಮ್ ಆಫ್ ಮಾಡಿ ಕಡಾಯಲ್ಲಿ ಹಾಕಿ ಬಿಡೋದ್ರಿಂದ ಅದೇ ಕಾವ್ಗೆನೆ ಅದು ಫ್ರೈ ಆಗಿಬಿಡತ್ತೆ. ಸೊ ಅದನ್ನು ನಾವೇನು ತುಂಬ ಹೊತ್ತು ಫ್ರೈ ಮಾಡುವಂಥದ್ದೇನು ಬೇಡ. ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಫ್ರೈ ಮಾಡ್ಕೊಂಡಿದ್ದ ನಂತರ ತಣ್ಣಗಾದ್ಮೇಲೆ ಇದಿಷ್ಟನ್ನು ನಾವು ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದಕ್ಕಿವಾಗ ನಾನು ಗಟ್ಟಿ ಹಿಂಗನ್ನು ಸೇರಿಸಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮೊದಲಿಗೆ ಗಟ್ಟಿ ಹಿಂಗೆ ನೋಡಿರ್ತಿ ಸ್ವಲ್ಪ ಕುಟ್ಬಿಟ್ಟು ಹಾಕ್ಕೊಳ್ಬೇಕು. ಮೊದಲಿಗೆ ಮೆಣಸಿನ್ಕಾಯಿಗಳನ್ನೆಲ್ಲ ಸೇರಿಸ್ಬಿಟ್ಟು ಸ್ವಲ್ಪ ತರ್ತರಿಯಾಗಿ ಅದನ್ನು ಗ್ರೈಂಡ್ ಮಾಡಿ ಫಸ್ಟ್ ರೆಡಿ ಮಾಡಿ ಇಟ್ಕೊಳ್ಬೇಕಾಗತ್ತೆ. ನಂತರ ಗ್ರೈಂಡ್ ಮಾಡಿರುವಂಥ ಮೆಣಸಿನ್ಕಾಯಿ ಜೊತೆಗೆ ನಾವು ಫ್ರೈ ಮಾಡಿರುವಂಥ ಇಂಗ್ರೀಡಿಯೆಂಟ್ಸ್ನೆಲ್ಲ ಸೇರಿಸ್ಬಿಟ್ಟು ಮತ್ತೆ ಅದನ್ನು ನಾವು ಗ್ರೈಂಡ್ ಮಾಡಿಕೊಂಡ್ರೆ ಪುಡಿ ರೆಡಿಯಾಗತ್ತೆ. ಒಂದು 10-15 ನಿಮಿಷದಲ್ಲೇ ನಾವು ಗ್ರೈಂಡ್ ಮಾಡ್ಕೊಂಡ್ಬಿಡ್ಬೋದು ಈಸಿಯಾಗೇನೆ. ಸೊ ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಹೋಮ್ಮೇಡ್ ಪೌಡರು ತುಂಬಾ ಟೇಸ್ಟಿಯಾಗತ್ತೆ ನಾವು ವಾಂಗಿಬಾತ್ ಮಾಡಿದಾಗ. ಹಾಗೆ ಕಲರ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ. ನಿಮ್ಗೆ ಇನ್ನೂ ಕಲರ್ ಬೇಕು ಅಂತ ಅನ್ಸಿದ್ರೆ ನೀವು ಬಾಡಿಗೆ ಮೆಣಸಿನ್ಕಾಯಿನ ಇನ್ನೊಂದು 50 ಗ್ರಾಮ್ಸ್ ಎಕ್ಸ್ಟ್ರಾ ಹಾಕ್ಕೊಳ್ಬೋದು. ಬಟ್ ಈ ಕಲರ್ ಶೇಡ್ ಆಗೋದೇ ಆಗಲಿ ಟೇಸ್ಟ್ ಕಮ್ಮಿ ಆಗೋದೇ ಆಗಲಿ ಆಗೋದಿಲ್ಲ. ನಾನು ಇದನ್ನು ಫ್ರಿಜ್ಜಲ್ಲಿ ಅಪ್ ಟು 6 ಮಂತ್ಸ್ವರೆಗೂ ನಾನು ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಸೊ ಯಾವುದೇ ಕಾರಣಕ್ಕೂ ಪುಡಿನೂ ಕೂಡ ಕೆಡೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಫ್ರಾಗ್ರೆನ್ಸ್ ಆಗಿ ಕೂಡ ಇರುತ್ತೆ. ಸೊ ಖಂಡಿತವಾಗ್ಲೂ ಟ್ರೈ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಹೆಚ್ಚಿನ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನಮಗೆ ತುಂಬಾ ಮುಖ್ಯ ಆಗಿರುತ್ತೆ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮೀಟ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.